ಮಂಗಳೂರಿನ ವಿಸ್ಡಮ್ ಸಂಸ್ಥೆಗಳ ನೆಟ್ವರ್ಕ್ಸ್ ಸಹಯೋಗದೊಂದಿಗೆ ಉಡುಪಿ ಕಲ್ಯಾಣಪುರ ಮಿಲಾಗ್ರಿಸ್ ಕಾಲೇಜಿನಲ್ಲಿ ಉದ್ಯೋಗ ಮೇಳ ನಡೆಯಿತು. ದೈಜಿವರ್ಲ್ಡ್ನ ಸಂಸ್ಥಾಪಕರಾದ ವಾಲ್ಟರ್ ನಂದಳಿಕೆ ಅವರು ಉದ್ಯೋಗ ಮೇಳವನ್ನು ಉದ್ಘಾಟಿಸಿ ಮಾತನಾಡಿ, ಯಶಸ್ಸು ಲಭಿಸಿದರೆ ನಾಯಕತ್ವ ನೀಡಿ, ವಿಫಲವಾದರೆ ಅದರಿಂದ ಪಾಠ ಕಲಿತು ಇತರರಿಗೆ ಮಾರ್ಗದರ್ಶನ ಮಾಡಿ, ವೈಫಲ್ಯದಿಂದ ಧೃತಿಗೆಡಬೇಡಿ, ಅದನ್ನು ಧನಾತ್ಮಕವಾಗಿ ಸ್ವೀಕರಿಸಿ ಜೀವನದಲ್ಲಿ ಯಶಸ್ಸು ಸಾಧಿಸಬಹುದು ಎಂದರು. ರೀಸೆಂಟ್ಲಿ ನನಗೆ ಒಂದು ಲೆಕ್ಚರ್ ಅಟೆಂಡ್ ಆಗುವಂತಹ ಒಂದು ಅವಕಾಶ ಸಿಕ್ಕಿತ್ತು. ಡಾಕ್ಟರ್ ದಿವ್ಯ ಕೀರ್ತಿ ಅಂತ, ನೀವು ಅವರ ಹೆಸರು ಕೇಳಿರಬಹುದು. 12th ಫೇಲ್ ಮೂವಿ ಯಾರಾದರೂ ನೋಡಿದ್ದೀರಾ? ನೀವು ಕೇಳಿದ್ದೀರಿ ಅಟ್ಲೀಸ್ಟ್, ಅಥವಾ 12th ಫೇಲ್ ಬುಕ್ ಅನ್ನು ಓದಿದ್ದೀರಿ. ನಾನು ಬುಕ್ ಅನ್ನು 2 ಬಾರಿ ಓದಿದ್ದೇನೆ, ಮೂವಿಯನ್ನು 3 ಬಾರಿ ನೋಡಿದ್ದೇನೆ. ಅದು ನನಗೆ ಇನ್ಸ್ಪೈರ್ ಕೊಟ್ಟಂತಹ ಮೂವಿ. ಅದರಲ್ಲಿ ಆ ರಿಯಲ್ ಹೀರೋ ಏನಿದ್ದಾರೆ, ಮನೋಜ್ ಕುಮಾರ್ ಶರ್ಮಾ IPS, ಅವರ ಮೆಂಟರ್ ಡಾಕ್ಟರ್ ದಿವ್ಯ ಕೀರ್ತಿ. ಅವರು ತಮ್ಮ ಫಸ್ಟ್ ಅಟೆಂಪ್ಟ್ ಅಲ್ಲಿ UPSC ಎಕ್ಸಾಮ್ ಪಾಸ್ ಮಾಡ್ತಾರೆ. ಫಸ್ಟ್ ಅಟೆಂಪ್ಟ್ ಅಲ್ಲಿ IAS ಆಗ್ತಾರೆ. ನಿಮ್ಗೆ ಗೊತ್ತು IAS ಆಗ್ಲಿಕ್ಕೆ ಎಷ್ಟು ಕಷ್ಟ ಇದೆ, ಎಷ್ಟು ಅಟೆಂಪ್ಟ್ ಬೇಕು ಅಂತ. ಆದ್ರೆ ಅವರು ಕೆಲಸ ಮಾಡುದು ಓನ್ಲಿ ಫಾರ್ 7 months. ಗವರ್ಮೆಂಟ್ ಕೆಲಸ ಅವರಿಗೆ ಇಮಿಡಿಯೇಟ್ಲಿ ಸಿಗ್ತದೆ. ಓನ್ಲಿ 7 months ಅವರು ಕೆಲಸ ಮಾಡ್ತಾರೆ. 7 months ಆದ ನಂತರ IAS ವೃತ್ತಿಯನ್ನ, ಆ ಒಂದು ಹುದ್ದೆಯನ್ನ ಬಿಡ್ತಾರೆ. ವಿಸ್ಡಮ್ ಸಂಸ್ಥೆಗಳ ಸಂಸ್ಥಾಪಕಿ ಡಾಕ್ಟರ್ ಫ್ರಾನ್ಸಿಸ್ಕಾ ಗುರುತೇಜ್ ಅವರು ಮಾತನಾಡಿ, ಉದ್ಯೋಗಾವಕಾಶಗಳು ಸಾಕಷ್ಟಿವೆ, ಅದಕ್ಕೆ ಬೇಕಾದ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಿ ಎಂದು ಕರೆ ನೀಡಿದರು. We have team members who came to us as interns and today they are leading the department. You know why this is possible? Because when they came to us, they did not come keeping monetary aspect as their first priority. Their priority was to gain skill sets, to polish themselves with the perspective to contribute more than expecting anything in return. This has made them to grow. When I started my career, my first salary was 6,000 rupees. I did not mind getting 6,000 rupees, but my only intention was with whom am I working, how visionary my employer was, and what will I get to learn. ಮಿಲಾಗ್ರಿಸ್ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾದ ಅತಿ ವಂದನೀಯ ವೆಲೇರಿಯನ್ ಮೆಂಡೋನ್ಸಾ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಇದೇ ಸಂದರ್ಭದಲ್ಲಿ ವಿಸ್ಡಮ್ ಸಂಸ್ಥೆಗಳ ಸಂಸ್ಥಾಪಕಿ ಮಿಲಾಗ್ರಿಸ್ ಕಾಲೇಜಿನ ಹಳೆ ವಿದ್ಯಾರ್ಥಿನಿಯಾಗಿರುವ ಡಾಕ್ಟರ್ ಫ್ರಾನ್ಸಿಸ್ಕಾ ಗುರುತೇಜ್ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ವಿನ್ಸೆಂಟ್ ಆಳ್ವ, ಉಪಪ್ರಾಂಶುಪಾಲರಾದ ಸೋಫಿಯಾ ಡಯಾಸ್, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶೇಖರ್ ಗುಜ್ಜರಬೆಟ್ಟು, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಗಣೇಶ್ ಮೇಸ್ತಾ ಉಪಸ್ಥಿತರಿದ್ದರು. ಪ್ಲೇಸ್ಮೆಂಟ್ ಆಫೀಸರ್ ಕಾರ್ತಿಕ್ ನಾಯಕ್ ಸ್ವಾಗತಿಸಿ ಆಂತರಿಕ ಗುಣಮಟ್ಟ ಕೋಶದ ನಿರ್ದೇಶಕರಾದ ಡಾಕ್ಟರ್ ಜಯರಾಮ್ ಶೆಟ್ಟಿಗಾರ್ ವಂದಿಸಿದರು. ರಸಾಯನಶಾಸ್ತ್ರ ವಿಭಾಗದ ಅಪರ್ಣ ಕಾರ್ಯಕ್ರಮ ನಿರ್ವಹಿಸಿದರು. ಈ ಉದ್ಯೋಗ ಮೇಳದಲ್ಲಿ ಭಾರತ ಮಾತ್ರವಲ್ಲದೆ ಅಮೆರಿಕ ಹಾಗೂ ಕೊಲ್ಲಿ ರಾಷ್ಟ್ರಗಳಿಂದ 47 ಕಂಪನಿಗಳು ಮತ್ತು ಉಡುಪಿ, ಮಂಗಳೂರು, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಿಂದ 1,500 ಹೆಚ್ಚು ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸಿದರು. ಶ್ರೀಜಿತ್, V4 ನ್ಯೂಸ್, ಉಡುಪಿ.